ನಮಸ್ಕಾರ ವೀಕ್ಷಕರೆ, ಮಿಸ್ಟರ್ ಸುಮಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು, ಇದೇ ಏಪ್ರಿಲ್ 8ನೇ ತಾರೀಕು ವಿಶೇಷವಾದ ಶಕ್ತಿಶಾಲಿಯಾದ ಭಯಂಕರವಾದ ಒಂದು ಹುಣ್ಣಿಮೆ ಇದೆ. ಹೌದು, ಈ ಹುಣ್ಣಿಮೆ ಮುಗಿದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ದೃಷ್ಟಿಯಿಂದಾಗಿ ಈ ರಾಶಿಯವರಿಗೆ ರಾಜ್ಯ ಯೋಗ ಅನ್ನೋದು ಆರಂಭವಾಗುತ್ತಿದೆ. ಹೌದು, ಮುಟ್ಟಿದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತಾರೆ. ಹಾಗಾಗಿದ್ರೆ ಆ ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಶಾಸ್ತ್ರಗಳನ್ನು, ಪುರಾಣಗಳನ್ನು ಮತ್ತು ದೇವರನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇದೇ ಏಪ್ರಿಲ್ 8ನೇ ತಾರೀಕು ವಿಶೇಷವಾದ ಮತ್ತು ಶಕ್ತಿಶಾಲಿಯಾದ ಒಂದು ಹುಣ್ಣಿಮೆ ಇದೆ. ಹೌದು, ಈ ಹುಣ್ಣಿಮೆ ಮುಗಿದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ದೃಷ್ಟಿಯಿಂದಾಗಿ ಈ ರಾಶಿಯವರಿಗೆ ಗಜಕೇಸರಿ ಯೋಗ ಮತ್ತು ರಾಜ್ಯ ಯೋಗ ಅನ್ನೋದು ಈ ಎರಡೂ ಕೂಡ ಒಟ್ಟಿಗೆ ಬರ್ತಾ ಇದೆ. ಹೌದು, ಇವರು ಮುಟ್ಟಿದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತಾರೆ. ಯಾವುದೇ ಅಡೆತಡೆ ಅನ್ನೋದು ಇವ್ರ ಹತ್ರ ಸುಳಿಯುವುದಿಲ್ಲ. ಮತ್ತು ಅದೇ ರೀತಿಯಾಗಿ ಕೊಟ್ಟಿರುವ ಹಣ ವಾಪಸ್ಸು ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಇದ್ರೂ ಕೂಡ ನೀವು ಕೊಟ್ಟಿರುವ ಹಣ ವಾಪಸ್ಸು ನಿಮ್ಮ ಕೈಗೆ ಬಂದು ಸೇರಲಿದೆ. ಮತ್ತು ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರಬೇಕಂದ್ರೆ ನಿಮ್ಮ ಹತ್ತಿರದ ಯಾವುದಾದರೂ ಒಂದು ಶಿವನ ದೇವಾಲಯಕ್ಕೆ ಹೋಗಿ ದೇವಸ್ಥಾನ ಸುತ್ತ 3 ಬಾರಿ ಅಥವಾ 6 ದಾರಿ ಪ್ರದಕ್ಷಿಣೆ ಹಾಕಿ, ಇದಾದ ನಂತರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ ನಂತರ ಈಚೆ ಬಂದ ತಕ್ಷಣ ಅಲ್ಲಿರುವ ಭಿಕ್ಷಕರಿಗೆ ನಿಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಿ, ಇಲ್ಲಾಂದರೆ ಊಟದ ಸಹಾಯ ಮಾಡಿ. ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತದೆ. ಮತ್ತು ಅದೇ ರೀತಿಯಾಗಿ ಈ ಹುಣ್ಣಿಮೆ ಮುಗಿದ ನಂತರ ನೀವು ಅಂದುಕೊಂಡ ಕೆಲಸವನ್ನು ನೀವು ಅದೇ ರೀತಿಯಾಗಿ ಮಾಡಿ ಮುಗಿಸುತ್ತೀರಾ. ಯಾವುದೇ ಅಡೆತಡೆ ಅನ್ನೋದು ನಿಮ್ಮ ಹತ್ರ ಸುಳಿಯುವುದಿಲ್ಲ. ಈ ಎಲ್ಲ ಫಲಾನುಭವಿಗಳನ್ನು ಅನುಭವಿಸುತ್ತಿರುವ ರಾಶಿಗಳು ಯಾವ್ಯಾವಪ್ಪ ಅಂತ ಅಂದರೆ, ಆ ಅದೃಷ್ಟವಂತ ರಾಶಿಗಳಲ್ಲಿ ಮೊದಲ ರಾಶಿ ಕುಂಭ ರಾಶಿ, ಎರಡನೇದಾಗಿ ಕನ್ಯಾ ರಾಶಿ, ಮೂರನೇದಾಗಿ ಮೇಷ ರಾಶಿ, ನಾಲ್ಕನೇದಾಗಿ ಸಿಂಹ ರಾಶಿ, ಐದನೇದಾಗಿ ತುಲಾ ರಾಶಿ. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ವಿಡಿಯೋ, ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟವಾಗಿತ್ತು ಅಂದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಹೋದರೂ ಓಂ ಮಂಜುನಾಥ ಸ್ವಾಮಿ ಕೃಪೆ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.